गुड मॉर्निंग स्टूडेंट। फर्स्ट स्टैंडर्ड है, कन्नड़ा सब्जेक्ट। एक्टिविटीज पेज नंबर 82। वंदने वर्गद कन्नड विषय चटुवटिकेगळु पुट संख्ये 82। इल्ली पुट संख्ये 82ರಲ್ಲಿ ನಿಮಗೆ ಕೆಲವೊಂದಿಷ್ಟು ಚಟುವಟಿಕೆ ಆಕ್ಟಿವಿಟೀಸ್ ಕೊಡ್ತಾರೆ, ಅವುಗಳನ್ನು ನೀವಿಲ್ಲಿ ಪೂರ್ ಮಾಡಬೇಕು. ಮಾಡ್ತೀರಿ? ಓಕೆ. ಪೇಜ್ ನಂಬರ್ 82 ಇಲ್ಲಿ ನೋಡ್ರಿ. ಕೆಂಪು ಮತ್ತು ನೀಲಿ ವರ್ಣಗಳಲ್ಲಿ ಗಾಳಿಪಟಗಳನ್ನು ಕತ್ತರಿಸಿ ಅಂಟಿಸಿರಿ. ಇದರಲ್ಲಿ ಬ್ಲೂ ಆ್ಯಂಡ್ ರೆಡ್ ಕಲರ್, ಟೇಕ್ ಎ ಬ್ಲೂ ಆ್ಯಂಡ್ ರೆಡ್ ಕಲರ್ ಪೇಪರ್ಸ್ ಆ್ಯಂಡ್ ಸ್ಟಿಕರ್ ಇಯರ್ ಕೈಟ್. ನೋಡಿ, ಇಲ್ಲಿ ಒಂದು ಗಾಳಿಪಟದ ಚಿತ್ರಕ್ಕೆ ನೀವು ಕೆಂಪು ಮತ್ತು ನೀಲಿ ವರ್ಣದ ಬಣ್ಣದ ಕಾಗದಗಳನ್ನು ಕತ್ತರಿಸಿ ಹಚ್ಚಬೇಕು. ನಾವು ಇಲ್ಲಿ ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಪೇಪರ್ಸನ್ನು ಕಟ್ ಮಾಡಿ ಇಲ್ಲಿರ್ತಕ್ಕಂಥ ಕೈಟ್ ಇರ್ತಕ್ಕಂತಹ ಗಾಳಿಪಟಗಳಿಗೆ ನಾವು ಹಚ್ಚಬೇಕು. ಕೆಲವೊಂದಿಷ್ಟಕ್ಕೆ ಮೇಗನ್ಕೆ ಕೆಲವೊಂದಿಷ್ಟಕ್ಕೆ ರೆಡ್ ಹಸಿರಿ, ಕೆಲವೊಂದಿಷ್ಟಕ್ಕೆ ಬ್ಲೂ ಹಸಿರಿ. ಪೇಪರ್ಸನ್ನು ಕಟ್ ಮಾಡಿ ಹಚ್ಚಬೇಕು. ಅಷ್ಟು ಹಚ್ತೀರಿ? ಓಕೆ. ಇನ್ನು ಕೇಳಿ ನೋಡ್ರಿ, ನೋಡ್ರಿ, ಪೇಪರ್ ರೆಡ್ ಆ್ಯಂಡ್ ಬ್ಲೂ ಕೈಟ್ಸ್ ಆ್ಯಂಡ್ ಸ್ಟಿಕ್ ಓವರ್ ಹಿಯರ್. ಇಲ್ಲಿ ನೋಡಿ, ಒಂದಿದೆ ಒಟ್ಟು ಎಷ್ಟು ಗಾಳಿಪಟಗಳಿವೆ, ಟೋಟಲ್ ನಂಬರ್ಸ್ ಆಫ್ ಕೈಟ್ಸ್, ಇದರಲ್ಲಿ ಎಷ್ಟು ಗಾಳಿಪಟ ಇದಾವೆ, ಕೌಂಟ್ ಇಟ್. 1, 2, 3, 4, 5, 6, 7, 8 ಎಷ್ಟು ಇದಾವೋ, 8 ಇದಾವಲ್ಲ, 1, 2, 3, 4, 5, 6, 7, 8 ಒಟ್ಟು 8 ಗಾಳಿಪಟಗಳಿದಾವೆ. 8 ರೈಟ್ ಹಿಯರ್, 8. ಆ್ಯಂಡ್ ನೆಕ್ಸ್ಟ್, ಕೆಂಪು ಗಾಳಿಪಟಗಳಷ್ಟಿವೆ, ಹೌ ಮೆನಿ ರೆಡ್ ಕೈಟ್ಸ್ ಆರ್ ದಿಯರ್, ಇದರಲ್ಲಿ ಕೆಂಪು ಗಾಳಿಪಟ ಎಷ್ಟು ಇದಾವೆ, 8 ಇದಾವೆ, 4 ಕೆಂಪು ಹಚ್ಚರಿ, ಇನ್ನು 4 ಬ್ಲೂ ಹಚ್ಚರಿ, ಹಾಗಾಗಿ 4. ಆ್ಯಂಡ್ ನೆಕ್ಸ್ಟ್, ನೀಲಿ ಬಣ್ಣದ ಗಾಳಿಪಟಗಳಷ್ಟಿವೆ, ಹೌ ಮೆನಿ ಬ್ಲೂ ಕ್ಯಾಟ್ಸ್ ಆರ್ ದಿಯರ್, ಇದರಲ್ಲಿ ಬ್ಲೂ ಕ್ಯಾಟ್ಸ್ ಅಂದರೆ ನೀಲಿ ಬಣ್ಣದಿಂದ ಬಣ್ಣದ ಕಾಗದ ಅಂಟಿಸಿರ್ತಕ್ಕಂಥ ಗಾಳಿಪಟಗಳು ಎಷ್ಟಿದ್ದಾವೆ. ಇಲ್ಲಿ 4 ರೆಡ್ ಅಂದ್ಕೊಳ್ಳಿ, ಇನ್ 4 ಬ್ಲೂ, ಇಲ್ಲಿ 4 ನೀಲಿ ಬಣ್ಣದ ಗಾಳಿಪಟಗಳು 4. ಇಷ್ಟನ್ನೇ ಮಾಡಬೇಕು. ಓಕೆ. ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್ 83. ಸಿಯರ್ ಪೇಜ್ ನಂಬರ್ 83 ನೋಡಿ, ಚಿತ್ರಕ್ಕೆ ಬಣ್ಣ ತುಂಬಿರಿ, ಕಲರ್ ದ ಇಮೇಜ್. ಇಲ್ಲಿ ಒಂದು ಮಳೆ ಬರ್ತಕ್ಕಂಥ ಸನ್ನಿವೇಶ, ರೇನ್ಸ್ ಕಮ್ಸ್ ಪಿಕ್ಚರ್, ಇಲ್ಲಿ ಮಳೆ ಬೀಳ್ತಕ್ಕಂಥ ಪಿಕ್ಚರ್ ಇದೆ. ಇಲ್ಲಿ ಮಳೆ ಬೀಳ್ತಾ ಇದೆ, ನೀರು ಹರಿತಾ ಇದೆ, ಗಿಡಗಳು ಗುಡ್ಡ ಪರ್ವತ ಎಲ್ಲ ಇದೆ. ಇದಕ್ಕೆ ಏನು ಮಾಡಬೇಕು, ನಾವು ಕಲರ್ ಮಾಡಬೇಕು, ಇದಕ್ಕೆ ಚಂದಂಗೆ ಕಲರ್ ಕೊಡಬೇಕು, ಕಲರ್ ದ ಇಮೇಜ್, ಇದಕ್ಕೆ ಚೆಂದಂಗೆ ನೀವು ಕಲರ್ ತುಂಬ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಕೊಳ್ಳ ಹಳ್ಳ ಬಾವಿಗಳು ತುಂಬುವುದು ಡ್ಯಾಶ್ ಡ್ಯಾಶ್ ಇಂದ, ಬ್ರೇಕೆಟ್ದಲ್ಲಿ ಮಳೆ. ನೋಡ್ರಿ, ಕೊಳ್ಳ ಹಳ್ಳ ಬಾವಿಗಳೆಲ್ಲ ಇದ್ರಂತವು ಮಳೆಯಿಂದ ಹೌದಲ್ಲ, ಅದಕ್ಕಾಗಿ ಇಲ್ಲಿ ಡ್ಯಾಶ್ ಡ್ಯಾಶ್ ಇದ್ದಲ್ಲಿ ಮಳೆ ತುಂಬಬೇಕು, ಮಳೆ ಮೀನ್ಸ್ ರೇನ್. ನೆಕ್ಸ್ಟ್, ನದಿ ಸಮುದ್ರ ಹರಿಯುವುದು ಡ್ಯಾಶ್ ಡ್ಯಾಶ್ ಇಂದ, ಮಳೆ, ನದಿ ಸಮುದ್ರಗಳು ಮಳೆಯಿಂದ ತುಂಬಿ ಹರಿತವೆ, ರೇನ್ ಮಳೆ. ಎಷ್ಟು ಮಾಡ್ತಿರಲಿ, ಇದು ಕಲರ್ ತುಂಬ್ರಿ, ಈ ಥರನ ಬರೀರಿ. ಆಯಿತು? ಓಕೆ. ಇನ್ ನೆಕ್ಸ್ಟ್ ಪೇಜ್ ನಂಬರ್ 84 ಇಲ್ಲಿ ನೋಡ್ರಿ. ಪೇಜ್ ನಂಬರ್ 84ರಲ್ಲಿ ರಾಷ್ಟ್ರೀಯ ಚಿಹ್ನೆಗಳನ್ನು ಗುರುತಿಸಿ ಹೆಸರು ಬರೆದು ಬಣ್ಣ ತುಂಬಿರಿ. ನೋಡ್ರಿ, ಇಲ್ಲಿ ರಾಷ್ಟ್ರೀಯ ಚಿಹ್ನೆಗಳನ್ನು ಗುರುತಿಸಿ ಇದಕ್ಕೆ ಬಣ್ಣ ತುಂಬಬೇಕು, ಕಲರ್ ಮಾಡಬೇಕು. ಐಡೆಂಟಿಫೈ ದ ನ್ಯಾಷನಲ್ ಸಿಂಬಾಲ್ಸ್ ನೇಮ್ ಆ್ಯಂಡ್ ಕಲರ್ ದೆಮ್. ಐಡೆಂಟಿಫೈ ದ ನ್ಯಾಷನಲ್ ಸಿಂಬಾಲ್ಸ್ ನೇಮ್ ಆ್ಯಂಡ್ ಕಲರ್ ದೆಮ್. ಇದನ್ನು ರಾಷ್ಟ್ರೀಯ ಚಿಹ್ನೆಗಳನ್ನು ಗುರುತು ಮಾಡಬೇಕು ಮತ್ತು ಅವಕ್ಕೆ ಕಲರ್ ತುಂಬಬೇಕು. ಇದು ರಾಷ್ಟ್ರಧ್ವಜ, ಇಲ್ಲಿ ಕೇಸರಿ
ಬಿಳಿ ಹಸಿರು ಈ ತರನಾಗಿ ಬಣ್ಣ ತುಂಬಬೇಕು. ಆಮೇಲೆ ಇಲ್ಲಿ ಧ್ವಜ, ರಾಷ್ಟ್ರಧ್ವಜ ಇದನ್ನು ಕೆಳಗೆ ಬರೀತಾ ಹೋಗ್ಬೇಕು ನಾವು. ಇಲ್ಲಿ ಧ್ವಜ ಧ್ವಜ ಫ್ಲ್ಯಾಗ್. ನೆಕ್ಸ್ಟ್ ಲೋಟಸ್, ಇದ್ಯಾವ್ದು ನ್ಯಾಷನಲ್ ಫ್ಲವರ್ ಕಮಲ. ಕಮಲ ಲೋಟಸ್. ನೆಕ್ಸ್ಟ್ ನವಿಲು, ನವಿಲು ಪಿಕಾಕ್. ಪಿಕಾಕ್ ರೂಪಾಯಿ, ಇದು ರೂಪಾಯಿ ಚಿಹ್ನೆ, ಇದನ್ನು ರೂಪಾಯಿ ಚಿಹ್ನೆ ರೂಪಾಯಿ ಅಂತ ಬರ್ತೀವಿ. ರೂಪಾಯಿ ರುಪಿ ಇನ್ ಇಂಗ್ಲೀಷ್ ರುಪಿ. ನೆಕ್ಸ್ಟ್ ನ್ಯಾಷನಲ್ ಟ್ರೀ ಬನಿಯನ್ ಟ್ರೀ ಆಲ. ಆಲದ ಮರ ಇದನ್ನು ಆಲ ಬಿ ಎ ಎನ್ ವೈ ಎ ಎನ್ ಬನಿಯನ್ ಟ್ರೀ. ನೆಕ್ಸ್ಟ್ ಡಾಲ್ಫಿನ್ ಸಮುದ್ರ, ರಾಷ್ಟ್ರೀಯ ಸಮುದ್ರ ಪ್ರಾಣಿ ಡಾಲ್ಫಿನ್. ಡಾಲ್ಫಿನ್ ಇದಕ್ಕೆ ರಿವರ್ ಡಾಲ್ಫಿನ್ ಅಂತ ಕರಿತೀವಿ ನಾವು, ರಿವರ್ ಡಾಲ್ಫಿನ್. ರಿವರ್ ಡಾಲ್ಫಿನ್ ಈ ಥರನಾಗಿದ್ದನ್ನು ಬರಿತಾ ಹೋಗ್ಬೇಕು ನಾವು. ರಾಷ್ಟ್ರಧ್ವಜ, ರಾಷ್ಟ್ರೀಯ ಹೂವು, ರಾಷ್ಟ್ರೀಯ ಪಕ್ಷಿ, ರೂಪಾಯಿ ಲಾಂಛನ, ರಾಷ್ಟ್ರೀಯ ಮರ, ರಾಷ್ಟ್ರೀಯ ಸಮುದ್ರ ಪ್ರಾಣಿ, ಇಷ್ಟನ್ನು ನಾವು ಬರೀಬೇಕು. ಓಕೆ ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್ 85, ಪುಟ ಸಂಖ್ಯೆ 85 ನೋಡ್ರಿ. ಇಲ್ಲಿ ನೋಡ್ರಿ ಕಲ್ಲಿಂಗಡ ವಾಟರ್ ಮಿಲನ್, ಕಲ್ಲಿಂಗಡ ವಾಟರ್ ಮಿಲನ್ ನೋಡ್ರಿ. ಕಲ್ಲಿಂಗಡ ಚಿತ್ರಕ್ಕೆ ಬಣ್ಣ ತುಂಬಿ ಮೇಲೆ ಕಲ್ಲಿಂಗಡ ಕಪ್ಪು ಬೀಜಗಳನ್ನು ಅಂಟಿಸಿರಿ ನೋಡ್ರಿ. ಇದಕ್ಕೆ ಕಲ್ಲಿಂಗಡ ಚಿತ್ರಕ್ಕೆ ಬಣ್ಣವನ್ನು ತುಂಬಿ ಅದ್ರ ಮೇಲೆಲ್ಲ ಕಲ್ಲಿಂಗಡದ ಬೀಜಗಳನ್ನು ಇಲ್ಲಿ ಅಂಟಿಸಬೇಕು. ಕಲರ್ ವಾಟರ್ ಮಿಲನ್ ಆ್ಯಂಡ್ ಸ್ಟಿಕ್ ದ ಬ್ಲ್ಯಾಕ್ ವಾಟರ್ ಮಿಲನ್ ಸೀಡ್ಸ್ ಆನ್ ಇಟ್. ಇದ್ರ ಮ್ಯಾಗ ವಾಟರ್ ಮಿಲನ್ ಸಣ್ಣ ಸಣ್ಣ ಬೀಜಗಳನ್ನಲ್ಲಿ ಅಂಟಿಸ್ಬೇಕು. ಅಷ್ಟು ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ ಕಲರ್ ದ ಪಪ್ಪಾಯ ಆ್ಯಂಡ್ ಫಾರ್ ದ ಸೀಡ್ಸ್ ಸ್ಟಿಕ್ ಮೋಸ್ಟರ್ ಸೀಡ್ಸ್ ನೋಡ್ರಿ. ಇಲ್ಲಿ ಪರಂಗಿ ಹಣ್ಣಿಗೆ ಬಣ್ಣ ತುಂಬಿರಿ, ನಂತರ ಬೀಜಗಳಿಗೆ ಸಾಸಿವೆ ಕಾಳನ್ನು ಅಂಟಿಸಿರಿ ನೋಡ್ರಿ. ಈ ಕೈ ಪರಂಗಿ ಅಂದರೆ ಪಪ್ಪಾಯಿ ಹಣ್ಣು, ಇದಕ್ಕೆ ಕಲರ್ ಮಾಡಿರಿ ಮತ್ತು ಇದಕ್ಕೆ ಬೀಜಕ್ಕೆ ಬೇಕಾದ್ರೆ ಏನು ಮಾಡಿರಿ ಸಾಸಿವೆ ಕಾಳುಗಳನ್ನು ಇಲ್ಲಿ ಅಂಟಿಸಿರಿ. ಇದು ಚೆಂದ ಕಾಣಿಸ್ತದೆ. ಇಷ್ಟು ಮಾಡ್ತೀರಿ. ಓಕೆ ನೆಕ್ಸ್ಟ್ ಪೇಜ್ ನಂಬರ್ 86 ಇಲ್ಲಿ ನೋಡ್ರಿ. ಈ ನವಿಲಿನ ಗೆರೆಗೆ ಬಣ್ಣಗಳನ್ನು ತುಂಬಿರಿ. ಇಲ್ಲಿ ನವಿಲಿನ ಗೆರೆ ಐತಿಲ್ಲ, ಇದಕ್ಕೆ ಚೆನ್ನಂಗ ಬಣ್ಣ ತುಂಬಿರಿ. ಇದಕ್ಕೆ ಕಲರ್ ಇಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ ನಮ್ಮ ರಾಷ್ಟ್ರೀಯ ಪಕ್ಷಿ ಡ್ಯಾಶ್ ಡ್ಯಾಶ್ ಯಾವುದು? ನವಿಲು ಪಿಕಾಕ್ ನವಿಲು. ನೆಕ್ಸ್ಟ್ ಯಾರ ಕಿರೀಟದ ಮೇಲೆ ನವಿಲಿನ ಗೆರೆ ಇರುತ್ತದೆ? ಯಾರ ಕಿರೀಟ ಮೇಲೆ ನವಿಲು ಗೆರೆ ಇರ್ತೈತಿ? ಯಾರ ಕಿರೀಟ? ಶ್ರೀಕೃಷ್ಣ ಹೌದಲ್ಲ, ಶ್ರೀಕೃಷ್ಣನ ಕಿರೀಟದ ಮೇಲೆ ನವಿಲಿನ ಗರಿ ಇರುತ್ತದೆ. ನೆಕ್ಸ್ಟ್ ನೋಡ್ರಿ ನವಿಲು ಪಕ್ಷಿ ಪ್ರಾಣಿ ಸರಿ ಉತ್ತರ ಹಾಕಿರಿ. ಇದು ನವಿಲು ಪಕ್ಷಿನೋ ಪ್ರಾಣಿನೋ? ಇದು ಪಕ್ಷಿ. ಪಿಕಾಕ್ ಬರ್ಡ್ ಆರ್ ಅನಿಮಲ್? ಪಿಕಾಕ್ ಈಸ್ ಅ ಬರ್ಡ್. ನೆಕ್ಸ್ಟ್ ಸಿಯರ್ ಈ ಮೊಸರಿನ ಗಡಿಗೆಗೆ ಬಣ್ಣ ತುಂಬಿ ಮೇಲೆ ಕನ್ನಡಿ ಹಚ್ಚಿ ಇಲ್ಲವೇ ಗಮ್ ಹಾಕಿ ಮಿಂಚನ್ನು ಅಂಟಿಸಿರಿ ನೋಡ್ರಿ. ಏನು ಮಾಡಿರಿ ಇದು ಮೊಸರಿನ ಗಡಿಗೆ ಐತಿ, ಬೆಣ್ಣೆ ಗಡಿಗೆ, ಇದಕ್ಕೆಲ್ಲ ಕಲರ್ ಮಾಡಿರಿ ಮತ್ತು ಮ್ಯಾಗೇನು ಮಾಡಿರಿ ಮಿಂಚನ್ನು ಹಾಕಿರಿ. ಇದ್ರ ಮ್ಯಾಗ ಮಿಂಚು ಹಾಕಿ ಇದನ್ನು ಚೆನ್ನಾಗಿ ಡೆಕೋರೇಷನ್ ಮಾಡಿರಿ. ಇಷ್ಟು ಮಾಡ್ತೀರಿ. ಓಕೆ ನೆಕ್ಸ್ಟ್ ಕಮ್ ಟು ಪೇಜ್ ನಂಬರ್
87 ಇಯರ್ ಪೇಜ್ ನಂಬರ್ 87. ಒಂದೇ ತರಹದ ಶಬ್ದಗಳಿರುವ ಚೌಕದಲ್ಲಿ ಬಣ್ಣ ತುಂಬಿರಿ. ನೋಡ್ರಿ, ಸೇಮ್ ಸೇಮ್ ಕಲರ್ ಯಾವುದು ನೋಡ್ರು, ಆ ಒಂದು ಶಬ್ದಗಳಿಗೆ ನೀವು ಬಣ್ಣ ತುಂಬಬೇಕು. ಅರ್ಥ ಆಯ್ತು? ಸರ್ಚ್ ದ ರೈಮಿಂಗ್ ವರ್ಡ್ಸ್ ಆ್ಯಂಡ್ ಕಲರ್ ದೆಮ್. ಸೇಮ್ ಯಾವುದು ನೋಡ್ರಿ, ಇಲ್ಲಿ ರಂಗ ಇದು ಸೇಮ್ ಇದೆ, ಮತ್ತಿಲ್ಲಿ ಲಂಗ ಅನುಸ್ವಾರ ಶಬ್ದಗಳು ರಂಗ ಲಂಗ ಮಂಗ ಇವೆಲ್ಲ ಸೇಮ್ ಇದಾವೆ. ಆಮೇಲೆ ಇಲ್ಲಿ ಸರ, ಆಮೇಲೆ ದರ, ಇಲ್ಲೊಂದು ಸರ ಮರ, ಇವೆಲ್ಲ ಸೇಮ್ ಇದಾವೆ. ಇವಕ್ಕೆಲ್ಲ ಸೇಮ್ ಸೇಮ್ ಕಲರ್ ಮಾಡೋದ. ಆಮೇಲೆ ಇಲ್ಲಿ ಪಟ ಇದೊಂದು ಬೇರೆ ಐತಿ, ಆಮೇಲೆ ಪದ ಇದೊಂದು ಬೇರೆ ಐತಿ, ಮತ್ತಿಲ್ಲಿ ಲತೆ ಇದೊಂದು ಬೇರೆ ಐತಿ. ಇವಕ್ಕೆಲ್ಲಕ್ಕೂ ಬೇರೆ ಬೇರೆ ಕಲರ್ಗಳನ್ನ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಮಾಸಗಳ ಹೆಸರಿಗೆ ವೃತ್ತ ಹಾಕಿರಿ. ಇದ್ರಾಗ ಮಾಸ ಯಾವುದವು, ಕನ್ನಡ ತಿಂಗಳುಗಳು ಮಾಸ. ಸರ್ಕಲ್ ದ ಕನ್ನಡ ಮಂತ್ಸ್, ಕನ್ನಡ ತಿಂಗಳು ಯಾವುದಕ್ಕೆ ನಾವು ಇಲ್ಲಿ ವೃತ್ತ ಹಾಕಬೇಕು. ಇದು ಪರ ಅನ್ನೋದಲ್ಲ ಇಲ್ಲಿ ನೋಡ್ರಿ, ಚೈತ್ರ ಮಾಘ ಮಾಸ ಇದೆ, ರಂಗು ಇಲ್ಲ, ಪುಷ್ಯ ಇದೆ, ಆಷಾಢ ಇದೆ, ತರ ಇಲ್ಲ, ಪರ ಇಲ್ಲ, ವೈಶಾಖ ಇದೆ, ಶ್ರಾವಣ ಇದೆ, ಮಾರ್ಗಶಿರ ಇದೆ, ಭಾದ್ರಪದ ಇದೆ, ಆಮೇಲೆ ಅಶ್ವಿಜ ಇದೆ, ಕಾರ್ತಿಕ ಇದೆ, ಜ್ಯೇಷ್ಠ ಇದೆ, ಫಾಲ್ಗುಣ ಇದೆ. ಹಾಂ, ಇಷ್ಟು ಇವ ಕನ್ನಡದ ಮಾಸಗಳು. ಇಷ್ಟ ಆಕ್ಟಿವಿಟಿಯನ್ನು ನೀವು ಮನೆಯಲ್ಲಿ ಮಾಡಬೇಕು. ಮಾಡ್ತೀರಿ ನೋಡಿ, ಹೋಮ್ವರ್ಕ್ ಏನು ನೋಡ್ರಿ ನಿಮ್ದು. ಟುಡೇಸ್ ಇರೋ ಹೋಮ್ವರ್ಕ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 82, ಪೇಜ್ ನಂಬರ್ 83, ಪೇಜ್ ನಂಬರ್ 84, ಪೇಜ್ ನಂಬರ್ 85, ಪೇಜ್ ನಂಬರ್ 86, ಪೇಜ್ ನಂಬರ್ 87. ಇಷ್ಟನ್ನೆಲ್ಲ ನೀವು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 82 to 87. ಇಷ್ಟನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ಕಂಪ್ಲೀಟ್ ಮಾಡಬೇಕು. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಇಷ್ಟು ಮಾಡ್ತೀರಿ ಸಿಯರ್, ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ಹೋಮ್ವರ್ಕ್, ಕಂಪ್ಲೀಟ್ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 82 to 87 ಇನ್ ಟೆಕ್ಸ್ಟ್ ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 82 to 87 ಪುಟ ಸಂಖ್ಯೆಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಆ್ಯಕ್ಟಿವಿಟಿ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ದ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 82 to 87. ಇದು ಇವತ್ತಿನಿಂದ ಹೋಮ್ವರ್ಕ. ಇಷ್ಟು ಮಾಡ್ತೀರಿ. ಓಕೆ, ಥ್ಯಾಂಕ್ ಯು.